ಜಿಲ್ಲಾದ್ಯಂತ ಹೆಲ್ಮೆಟ್ ಜಾಗೃತಿ ಮಾಡಲಾಗುತ್ತಿದೆ ಎಂದು ಎಸ್ಪಿ ಎಚ್ಡಿ ಆನಂದ್ ಕುಮಾರ್ ಮಾಹಿತಿ ನೀಡಿದರು. ವಿಜಯಪುರದ ಗಾಂಧಿ ಚೌಕ್ನಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಅದಕ್ಕಾಗಿ ಜನತೆ ತಪ್ಪದೆ ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಬೇಕು. ಇಲ್ಲದೆ ಹೋದರೆ ಸವಾರನ ಜೀವಕ್ಕೆ ಆಪತ್ತು ಬರುತ್ತದೆ. ಇದರಿಂದ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಜೀವನ ನಡೆಸುವ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ಅದಕ್ಕಾಗಿ ಸವಾರರು ಹೆಲ್ಮೆಟ್ ಧರಿಸಿ ಪಯಣ ಮಾಡಬೇಕು ಎಂದು ಎಸ್ಪಿ ಮನವಿ ಮಾಡಿದರು. ಕುಮಾರ್, ವಿಜಯಪುರ ಜಿಲ್ಲಾ ಎಸ್ಪಿ ಮಾತನಾಡ್ತಾ ಇದ್ದೇನೆ. ಈ ದಿನ ನಾವು ಸಾರ್ವಜನಿಕರ ಸುರಕ್ಷತೆಗೋಸ್ಕರ ಮತ್ತು ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಗೋಸ್ಕರ ನಾವು ಹೆಲ್ಮೆಟ್ ಧರಿಸಿ ಎನ್ನುವ ಅಭಿಯಾನವನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದು ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ನಾವು ಈ ದಿನ ಈ ಹೆಲ್ಮೆಟ್ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಈ ದಿನದಿಂದ ಜನರಿಗೆ ಅವೇರ್ನೆಸ್ ಮೂಡುವಂತಹ ನಿಟ್ಟಿನಲ್ಲಿ ನಮ್ಮ ಆದ್ಯತೆ ಇರ್ತದೆ. ಮತ್ತು ಈ ದಿನ ಸಾಂಕೇತಿಕವಾಗಿ ನಾನು ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಯಾರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಸ್ಟಿಕ್ಕರ್ ಹಚ್ಚುವಂಥದ್ದು ಮತ್ತು ಒಂದು ರೋಸ್ ನೀಡಿ ಅವರಿಗೆ ಒಂದು ಅವೇರ್ನೆಸ್ ಮಾಡುವಂತಹ ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತು ಹಲವಾರು ಸೀನಿಯರ್ ಸಿಟಿಸನ್ಸ್ಗೆ ಅವರಿಗೆ ಹೆಲ್ಮೆಟ್ಟನ್ನು ಉಚಿತವಾಗಿ ನಮ್ಮ ಇಲಾಖೆ ವತಿಯಿಂದ ನೀಡೋದು ಕೂಡ ನಾವು ಈ ದಿನ ಪ್ರಾರಂಭ ಮಾಡಿದ್ದೇವೆ. ಸಾರ್ವಜನಿಕರಲ್ಲಿ ನಮ್ಮ ಕೋರಿಕೆ, ದಯಮಾಡಿ ಹೆಲ್ಮೆಟ್ ಧರಿಸಿ ನಿಮ್ಮ ಸುರಕ್ಷತೆಗೋಸ್ಕರ. ನಿಮ್ಮ ಪ್ರಯಾಣ ಮಾಡೋದ್ರಿಂದ ಹೆಚ್ಚು ಹೆಚ್ಚು ವಾಹನ ಅಪಘಾತಗಳಾಗಿ ಅವರಿಗೆ ಹೆಡ್ ಇಂಜುರೀಸ್ ಆಗಿ ಸಾವನ್ನಪ್ಪುತ್ತಾ ಇರುವಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿಶೇಷ ಅಭಿಯಾನವನ್ನು ಈಗ ಆಯೋಜನೆ ಮಾಡಿಕೊಂಡಿದ್ದೇವೆ. ಮತ್ತು ಈ ಅಭಿಯಾನ ಜಿಲ್ಲೆಯಾದ್ಯಂತ ನಡೀತಾ ಇದೆ ಮತ್ತು 15 ದಿನಗಳ ನಾವು ಕಾಲಾವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಈ ತಿಂಗಳ 31ನೇ ತಾರೀಕುವರೆಗೂ ಅವರಿಗೆ ಹೆಲ್ಮೆಟ್ ಕೊಂಡುಕೊಂಡು ಧಾರಣೆ ಮಾಡೋದಕ್ಕೆ ಒಂದು ಅವಕಾಶವನ್ನಾಗಿ ನಾವು ಕೊಡ್ತಾ ಇದ್ದೇವೆ. ಈ ವೇಳೆಯಲ್ಲಿ ಅವರಿಗೆ ಯಾವುದೇ ಫೈನನ್ನು ಹಾಕುವಂಥದ್ದು ಇರೋದಿಲ್ಲ. ನಾವು ಅವರಿಗೆ ಬದಲಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಅಡ್ವೈಸ್ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಡ್ಕೊಳ್ಳುವಂತೆ ಈಗಾಗಲೇ ನಾವು ನಿರ್ದೇಶನವನ್ನು ನೀಡಿದ್ದೇವೆ. ಮತ್ತು 1ನೇ ತಾರೀಕಿಂದ ತದನಂತರ ಕಠಿಣವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡಬಾರದು ಅಂತೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಕೂಡ. ಸಾರ್ವಜನಿಕರು ಇಲ್ಲಿ ಬಿಸಿಲು ಜಾಸ್ತಿ ಇದೆ, ಕಷ್ಟ ಆಗ್ತದೆ, ಅದು ಇದು ಹೇಳ್ತಾ ಇದ್ದಾರೆ. ಆದರೆ ನಮಗಿಂತ ಹೆಚ್ಚು ಬಿಸಿಲು ಇರುವಂತಹ ರಾಜಸ್ಥಾನದಂತಹ ಸ್ಟೇಟ್ನಲ್ಲೂ ಕೂಡ ಅವರು ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡುವಂಥದ್ದನ್ನು ನಾವು ಎಲ್ಲರೂ ನೋಡಿದ್ದೇವೆ. ಅದರಿಂದ ಸಾರ್ವಜನಿಕರಲ್ಲಿ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಮನವಿ ಮಾಡಿಕೊಳ್ಳುವಂಥದ್ದು, ದಯಮಾಡಿ ನಿಮ್ಮ ಸುರಕ್ಷತೆಗೋಸ್ಕರ ಹೆಲ್ಮೆಟ್ಟನ್ನು ಧರಿಸಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 135 ಜನರು ಹೆಲ್ಮೆಟ್ ರಹಿತ ಪ್ರಯಾಣದಿಂದಾಗಿ ಸಾವನ್ನಪ್ಪಿದ್ದಾರೆ. ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ಆಗುವಂತಹ ಲಾಸ್ ಏನಿದೆ, ಆ ಕಷ್ಟಗಳೇನಿದೆ, ಅದರ ಬಗ್ಗೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಅವೇರ್ನೆಸ್ ಅನ್ನು ಮಾಡ್ಕೋಬೇಕು, ಅದರ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು. ನಿಮ್ಮ ಒಟ್ಟಿಗೆ ಇನ್ನು ನಿಮಗೆ ಯಾರ್ಯಾರು ಈ ಹೆಲ್ಮೆಟ್ ರಹಿತ ಪ್ರಯಾಣಿಕರು ಸಿಗ್ತಾರೆ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ನಿಟ್ಟಿನಲ್ಲಿನೂ ಕೂಡ ನಮ್ಮ ನಿಮ್ಮೆಲ್ಲರ ಪ್ರಯತ್ನ ಜಾರಿಯಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಇದೊಂದು